ಇಂಡಿಯಾದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸು ಬೆಳೀತಾನೆ ಇದೆ. ಇಂಡಿಯಾದಲ್ಲಿ ಯಾವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯಿತು ಅವಾಗಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸುಮಾರು ಎಲೆಕ್ಟ್ರಿಕ್ ವೆಹಿಕಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳು ಇಂಟ್ರೊಡ್ಯೂಸ್ ಕೂಡ ಆಗಿದೆ. ಆದರೆ ಎಲ್ಲರೂ ಸ್ಕೂಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಮೋಟರ್ ಸೈಕಲ್ ಬಗ್ಗೆ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಬಗ್ಗೆ ಯಾರೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇಂಡಿಯಾದಲ್ಲಿ ಒಂದೇ ಒಂದು ಮೋಟರ್ ಸೈಕಲ್ ಕಂಪನಿ ರಿವೋಲ್ಟ್ ಅನ್ನೋ ಒಂದೇ ಒಂದು ಕಂಪ್ನಿ ಸಕ್ಸಸ್ಫುಲ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಹೋಗ್ತಿದ್ದಾರೆ. ಅದ್ಬಿಟ್ರೆ ಓಕಿನೋವಾ ಅನ್ನೋರು ಓಕಿ 100 ಅಂತ ಒಂದು ಹೊಸ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ನ ಲಾಂಚ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು. ಅದಿನ್ನೂ ಇಂಡಿಯನ್ ಮಾರ್ಕೆಟ್ಗೆ ಬಂದಿಲ್ಲ. ಹಾಗೆ ನಾನಿವತ್ತು ಒಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಗ್ಗೆ ಹೇಳ್ತೀನಿ. ಅದು ಬಂದು ಇವಿಟ್ರಿಕ್ ಮೋಟರ್ಸ್ ಅಂತ. ಇವರು ಕೂಡ ಒಂದು ಹೊಸ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದರ ಹೆಸರು ಬಂದು ರೈಸ್ ಅಂತ. ಇದರ ಫೀಚರ್ಸ್ ಏನು ಅಂತ ನೀವು ನೋಡಿದ್ರೆ, ಇದರಲ್ಲಿ ನಿಮಗೆ 3 kW ಒಂದು ಲಿಥಿಯಂ ಅಯನ್ ಬ್ಯಾಟ್ರಿನ ಕೊಟ್ಟಿರ್ತಾರೆ. ಇದರ ಒಂದು ರೇಂಜ್ ನೀವು ನೋಡಿದ್ರೆ ಅಪ್ ಟು 120 kilometers ಒಂದು ರೇಂಜ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಇದರಲ್ಲಿ 3 watts BLDC ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಇದರ ಸ್ಪೀಡ್ ನೀವು ನೋಡಿದ್ರೆ 100 kilometers ಪರ್ ಅವರ್ನ ಒಂದು ಸ್ಪೀಡ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಈ ಒಂದು ಸೆಗ್ಮೆಂಟಲ್ಲಿ ಸ್ಕೂಟರ್ ಆಗಿರ್ಬೋದು ಅಥವಾ ಮೋಟರ್ ಸೈಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ಲಿ, ಸೊ 100 kilometers ಒಂದು ಸ್ಪೀಡ್ ಕೊಡೋಂಥ ವೆಹಿಕಲ್ಸ್ ತುಂಬ ಕಡಿಮೆ. ಸೊ ಅದರಿಂದ ಈ ವೆಹಿಕಲ್ನ ಒಂದು ಫಾಸ್ಟ್ ಬೈಕ್ ಅಂತ ಹೇಳ್ಬೋದು. ಇನ್ನು ಇದರ ಪ್ರೈಸ್ ನೀವು ನೋಡಿದ್ರೆ 1,28,000 ಅಲ್ಲಿ ಇದು ನಿಮಗೆ ಸಿಗುತ್ತೆ. ಇದರ ಪ್ರೈಸ್ ಒಂದು ಸ್ಟೇಟಿಂದ ಸ್ಟೇಟ್ಗೆ ವೇರಿ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಲಾಂಚ್ ಆದ್ಮೇಲೆ ಇದರ ಒಂದು ಒರಿಜಿನಲ್ ಪ್ರೈಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದೇ ಥರ ಹೊಸ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಮೋಟರ್ ಸೈಕಲ್ ಹಾಗೆ ಸ್ಕೂಟರ್ಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಯಾವ ರೀತಿ ಈಗ ಬೆಳೀತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್, ಆ ರೀತಿ ಬೆಳೆದ್ರೇನೇ ಇದರ ಒಂದು ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಒಂದು ಟೈಮಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಮೊಬೈಲ್ ಫೋನ್ಗಳ ಒಂದು ಸಿಚುವೇಶನ್ ಕೂಡ ಹೀಗೆ ಇತ್ತು. ಆಗ ಒಂದು ಫೋನ್ ತೊಗೋಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಬೆಲೆಗೆ ನಿಮಗೆ ಒಳ್ಳೆ ಫೀಚರ್ಸ್ ಇರೋಂಥ ಫೋನು ಸಿಗುತ್ತೆ. ಹಾಗೆ ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ತುಂಬ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಆಗ್ತಿದ್ದಂಗೆ ಡಿಫ್ರೆಂಟ್ ಕಂಪ್ನಿಯವರು ತುಂಬ ಕಡಿಮೆ ಬೆಲೆಗೆ ಈ ಒಂದು ವೆಹಿಕಲ್ಸ್ನ ಲಾಂಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅಷ್ಟೇ ಅಲ್ಲ, ಈ ಒಂದು ವೆಹಿಕಲ್ಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿ ಕಡಿಮೆಗೂ ಕೊಡಬೇಕು, ಹಾಗೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡಬೇಕು. ಆಗಲೇ ನಮಗೆ ಇಂಡಿಯಾಗೆ ರೆವಿನ್ಯೂ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಇಂಡಿಯಾದ ರೆವಿನ್ಯೂ ಬೆಳೆಯುತ್ತೆ, ಹಾಗೆ ಇಂಡಿಯಾದ GDP ಕೂಡ ಬೆಳೆಯುತ್ತೆ, ಹಾಗಾಗಿ ಇಂಡಿಯಾದ ಗ್ರೋತ್ ಕೂಡ ಆಗುತ್ತೆ. ಸೊ ಇದೇ ರೀತಿ ಆಗಲಿ ಅಂತ ಆಸೆ ಪಡ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.